ಹತ್ತು ವರ್ಷ ಜೈಲು ಶಿಕ್ಷೆ, 7 ಲಕ್ಷ ಫೈನ್ ಹಿಟ್ ಆ್ಯಂಡ್ ರನ್ಗೆ ಹಂಗಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದರು ಪಾರ್ಲಿಮೆಂಟಲ್ಲಿ. ಅದು ಭಾಳ ದೊಡ್ಡ ಗೊಂದಲ ಸೃಷ್ಟಿಯಾಗುತ್ತೆ, ಅದನ್ನು ಡಿಸ್ಕಸ್ ಮಾಡಬೇಕಂತ ಕೂಡಲೇ ನಾವು ಆಲ್ ಇಂಡಿಯಾ ಮೋಟಾರ್ ಸ್ಪೋರ್ಟ್ ಕಾಂಗ್ರೆಸ್ಸಲ್ಲಿ ಪತ್ರ ಬರೆದಿವಿ. ಆಲ್ ಇಂಡಿಯಾ ಮೋಟಾರ್ ಸ್ಪೋರ್ಟ್ ಕಾಂಗ್ರೆಸ್ಸಲ್ಲಿ ಪತ್ರ ಬರೆದಿವಿ. ಪತ್ರ ಬರೆದ ತಕ್ಷಣ ಅವರು 2ನೇ ತಾರೀಕು ನಮ್ಮ ಹತ್ರ ಡಿಸ್ಕಷನ್ ಕರೆದಿದ್ದರು ಹೋಮ್ ಮಿನಿಸ್ಟರ್ ಆಫೀಸಿಂದ ಅಮಿತ್ ಶಾ ಜಿ ಅವರು. ಅವರು ಕಾಶ್ಮೀರ ಹೋಗೋ ಕಾರಣ ಅಲ್ಲಿರೋ ಸೆಕ್ರೆಟರಿಗಳು ಕಂಪ್ಲೀಟ್ ಆಫೀಸರ್ಗಳು ಎಲ್ಲ ಡಿಸ್ಕಷನ್ ಮಾಡಿದ್ರು. ಇದರಿಂದ ಭಾಳ ನಮಗೆ ತೊಂದರೆ ಆಗುತ್ತೆ, ಅಪಘಾತ ಆಗಿದ ತಕ್ಷಣ ಡ್ರೈವರಲ್ಲಿ ಇರೋಕ್ಕಾಗೋದಿಲ್ಲ ಹಂಗಂತ ಹೇಳುವಾಗ ಅವರು ಗಾಡಿಯಲ್ಲಿ ಹೋಗಲ್ಲ, ಕಾರಲ್ಲೇ ಇರುತ್ತೆ, ಡ್ರೈವರ್ ಹೆಂಗೋ ನಮ್ಗೆ ಸಿಗ್ತಾರೆ. ಅಕಸ್ಮಾತ್ ಟೌನ್ ಒಳಗಡೆ ಕೆಲವು ಜಾಗದಲ್ಲಿ ಅವರು ಪಾಲಿಟಿಷಿಯನ್ಸು ಅವರೋ ಇವರೋ ಬೇಕಂದ್ರೆ ಹಿಟ್ ಆ್ಯಂಡ್ ರನ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ, ಅವ್ರಿಗೆ ಇದು ಬರುತ್ತೆ ಅಂತ ಹೇಳುವಾಗ ನಾವು ಒಪ್ಕೊಂಡಿಲ್ಲ. ಅದನ್ನು ಒಂದು ಸರಿಯಾದ ನಿರ್ಧಾರಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಆಟ ಮಾಡಿ ಕೂತ್ಕೊಂಡ ತಕ್ಷಣ ಅವ್ನು ತೀರ್ಮಾನ ಮಾಡಿದ್ರು 101% ಈ ಸಬ್ಜೆಕ್ಟ್ನ ನಾವು ಅಭ್ಯಾಸಲ್ಲಿಡ್ತೀವಿ. ಕೂಡಲೇ ಯಾವುದೇ ಕಾರಣಕ್ಕೆ ಇದನ್ನು ನಾವು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಇದು ಪಾರ್ಲಿಮೆಂಟಲ್ಲಿ ಪಾಸ್ ಆಗಿರೋ ಕಾರಣ ಪುನಃ ಇದು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟೆ ಪುನಃ ಬರಬೇಕಾಗುತ್ತೆ ಎಂಬ ಸುದ್ದಿನ ಹೇಳಿದ್ರು. ಆಮೇಲೆ ಅದೇ ಬಲ್ಲಾ ಅವರು ಕೇಂದ್ರ ಸರ್ಕಾರ ಲೆಟ್ರಲ್ಲಿ ಬರೆದುಕೊಟ್ಟು ಅದೇ ಥರ ಅವರು ಪ್ರೆಸ್ ಮೀಟ್ನೂ ಮಾಡಿದ್ರು ಡೆಲ್ಲಿಯಲ್ಲಿ. ಅದು ಆಗಿದ ತಕ್ಷಣ ಕೂಡಲೇ ನಾವು ಇದನ್ನು ಎಲ್ಲರಿಗೆ ತಿಳಿಸೋ ಸುದ್ದಿನ ಮಾಡ್ತಾಯಿದ್ವಿ. ಈಗ ಇಂಪಾರ್ಟೆಂಟ್ ಕಾರಣ ಏನಂದರೆ ಸರ್ಕಾರ ಒಪ್ಪಿದೆ ಮಾಡ್ತೀನಿ ಅಂತ, ಎಕ್ಸೆಪ್ಟ್ ಆದಮೇಲೆ ಕೆಲವರು ಅಲ್ಲಿ ಒಬ್ರೊಬ್ಬರು ಅನಾಥ ಸೆಕ್ಟರ್ ಅವರವರು ಈ ಥರ ಸ್ಟ್ರೈಕ್ ಮಾಡಬೇಕು, ಲಾರಿ ನಿಲ್ಲಿಸ್ಬೇಕು ಹಂಗೊಂಬ ಸಬ್ಜೆಕ್ಟ್ನ ಹೇಳ್ಕೊಂಬರ್ತಾಯಿದ್ದಾರೆ. ಅದರಿಂದ ಭಾಳ ದೊಡ್ಡ ಗೊಂದಲ ಆಗಿದೆ, ಅದನ್ನು ವಿವರ ಕೊಡಲಿಕ್ಕೆ ನಾವಿವತ್ತು ಬಂದಿದ್ವಿ. ಪಾರ್ಲಿಮೆಂಟಲ್ಲಿ ಯಾವ ಥರ ನಮ್ಮದು ಮೀಡಿಯಂ ವೆಹಿಕಲ್ಸ್ದು ಟ್ಯಾಕ್ಸ್ ಜಾಸ್ತಿ ಮಾಡಿದಾಗ ಇಲ್ಲಿ ಸ್ಟೇಟ್ ಗೌರ್ಮೆಂಟು ನಾವು ಪತ್ರ ಕೊಟ್ಟಿದ ತಕ್ಷಣ ರಾಮಲಿಂಗಾರೆಡ್ಡಿ ಅವರು ಅದನ್ನು ನಿಲ್ಲಿಸಿದ್ರು. ನಿಲ್ಲಿಸಿದ ತಕ್ಷಣ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅವರಿಂದ ಆಗೋದಿಲ್ಲ, ಪುನಃ ಅಸೆಂಬ್ಲಿಗೆ ಹೋಗಬೇಕಾಗುತ್ತೆ. ಮೊನ್ನೆ ಬೆಳಗಾಂ ಅಧಿವೇಶನದಲ್ಲಿ ಅದನ್ನು ಪಾಸ್ ಮಾಡಿ ಕಳಿಸಿದ್ದಾರೆ. ಆದ್ದರಿಂದ ದಯವಿಟ್ಟು ಲಾರಿ ಮಾಲೀಕರು ಚಾಲಕರು ಏನು ತೊಂದರೆ ಬರೋದಿಲ್ಲ ಇದರಿಂದ ಅಂಬೋ ಸಬ್ಜೆಕ್ಟ್ನ ಅವರಿಗೆ ತಿಳಿಸ್ಲಿಕ್ಕೆ ನಾವು ಬಂದಿದ್ವಿ. ಅದೇ ಥರ ಕೇಂದ್ರ ಸರ್ಕಾರ ನಮಗೆ ಆಶ್ವಾಸನೆ ಮಾತಲ್ಲ, ಪತ್ರ ಮೂಲಕ ಕ್ಲಿಯರಾಗಿ ಬರೆದುಕೊಂಡಿದ್ದಾರೆ. ಅದರಿಂದ ನಾವು ಜನರಿಗೆ ತಿಳಿಪಡಿಸೋದೇನೆಂದರೆ ಯಾವುದೇ ಕಾರಣಕ್ಕೆ ಈ ಥರ ಗೊಂದಲ ಸೃಷ್ಟಿಯಾಗಿದೆ, ಆದ್ದರಿಂದ ಅಲ್ಲಲ್ಲಿ ಡ್ರೈವರ್ಸು ಶಾರ್ಟೇಜ್ ಆಗೋದು ಬೇಡ, ಮೂಮೆಂಟ್ಸು ನಿಲ್ಲಿಸಿ ತೊಂದರೆ ಕೊಡೋದು ಬೇಡ, ನಿಮಗೆ ಸುಖ ಜೀವನ ನಡೆಸಲಿಕ್ಕೆ ಸರ್ಕಾರ ದಾರಿ ಮಾಡಿಕೊಟ್ಟಿದ್ದೀವಿ. ಏನೇ ಇರಲಿ ಆಲ್ ಇಂಡಿಯಾ ಮೋಟಾರ್ ಸ್ಪೋರ್ಟ್ ಕಾಂಗ್ರೆಸ್ ಮೂಲಕ ನಾವು ನಿಮ್ಮ ತೀರ್ಮಾನ ಮಾಡೇ ಮಾಡ್ತೀವಿ. ಹಂಗಂತ ಕಡಾ ಖಂಡಿತ ನಾವು ಈ ಪ್ರಿಂಟ್ ಆ್ಯಂಡ್ ಮೀಡಿಯಂ ಹೇಳ್ಕೊಳ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ಸಬ್ಜೆಕ್ಟ್ ಮ್ಯಾಗೆ ಚಾಲಕರು ನಿಮ್ಮಿಂದ ಜೀವನ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಳ್ತಾ ಇದ್ವಿ. ಅದೇ ಥರ ನಮ್ಮ ಜೊತೆಗೆ ಯಾವುದೇ ಕಾರಣಕ್ಕೆ ಇಡೀ ಸ್ಟೇಟಲ್ಲಿ ಇಡೀ ಆಲ್ ಇಂಡಿಯಾದಲ್ಲಿ ಸ್ಟ್ರೈಕ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ, ಆ ಪಾರ್ಟಿಸಿಪೇಟ್ ಮಾಡಿದ್ರು ಮೇಜರ್ ಸಪೋರ್ಟ್ಸ್ ನಮ್ದು ಇರೋದಿಲ್ಲ ಹಂಗಂಬೋ ಸಬ್ಜೆಕ್ಟ್ನ ಇದನ್ನು ಹೇಳ್ತೀವಿ. ಯಾಕಂದ್ರೆ ಅನ್ನೆಸರಿ ಸ್ಟ್ರೈಕ್ ಮಾಡಿ ಗೊಂದಲ ಸೃಷ್ಟಿ ಮಾಡಿ ಅಲ್ಲಲ್ಲಿ ಲಾಂಡ್ ಆರ್ಡರ್ ಸಿಚುವೇಶನ್ಗೆ ಡ್ರೈವರ್ಸು ಪಾಪ ಭಾಳ ದೊಡ್ಡ ತೊಂದರೆ, ಅಲ್ಲಲ್ಲಿ ಡ್ರೈವರ್ ನಡೆಯೋದು, ಒಬ್ಬರಿಬ್ಬರು 4-5 ಜನ ಸೇರಿಕೊಂಡು ಹೊಡೆಯೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದೀವಿ, ಇದ್ರ ಮೂಲಕ ಯಾವುದೇ ಕಾರಣಕ್ಕೆ ಗೊಂದಲ ಸೃಷ್ಟಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಕ್ಕೂಟ ಈಗ ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅವರು ಪಾಂಡೇಜಿ ಇದ್ದಾರೆ, ಅದೇ ಥರ ಮ್ಯಾಕ್ಸಿಕಬ್ನವರಿದ್ದಾರೆ, ಗೂಡ್ಸ್ ವೆಹಿಕಲ್ಸ್ನವರಿದ್ದಾರೆ, ಆಮೇಲೆ ಹೊಸಪೇಟೆಯಿಂದ ಬಂದಿದ್ದಾರೆ, ಎಲ್ಲ ಗೂಡ್ಸ್ ಅಸೋಸಿಯೇಷನು ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನು ಎಲ್ಲ ಒಂದು ಯೂನಿಟಿ ಆಗಿ ಇದನ್ನು ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಸರಿ ಇಲ್ಲ, ಸರ್ಕಾರ ಹತ್ರ ಮಾತುಕತೆ ನಡೆಸಿದ್ದೀವಿ ಎಂಬ ಸಬ್ಜೆಕ್ಟ್ನ ಇವತ್ತು ತಿಳಿಸ್ತಾ ಇದ್ದೀವಿ.